ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ಫೋಟೋದಲ್ಲಿ ಏನು ನೋಡ್ತೀರಾ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಈ ರೀತಿ ಈ ಪೊಸಿಷನ್ಗೆ ಡಬ್ಲ್ಯೂ ಸಿಟ್ಟಿಂಗ್ ಪೊಸಿಷನ್ ಅಂತ ಕರೀತಾರೆ. ಇದು ತುಂಬ ಡೇಂಜರ್ ಮಕ್ಕಳಿಗೆ. ಸೊ ಇದರಿಂದ ಏನೇನು ತೊಂದರೆಗಳಾಗುತ್ತೆ ಮಕ್ಕಳ ಬೆಳವಣಿಗೆಯಲ್ಲಿ ಅನ್ನೋದನ್ನ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತೀನಿ. ಮೊದಲನೇದಾಗಿ ಮೊಣಕಾಲಿನ ಮೇಲೆ ಒತ್ತಡ ತುಂಬ ಉಂಟಾಗುತ್ತೆ, ಸೊಂಟದ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಸೊಂಟ ನೋವು ಮಕ್ಕಳಿಗೆ ತುಂಬ ಬರುತ್ತೆ. ಮತ್ತು ಪಾರಿವಾಳ ನಡಿಗೆ, ಇನ್ನು ಪಿಜನ್ ವಾಕಿಂಗ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಮಕ್ಕಳು ನಡೆಯೋದಕ್ಕೆ ಪಾರಿವಾಳದ ಥರ, ಏನು ಪಾರಿವಾಳ ನಡ್ಕೊಂಡು ಹೋಗ್ತಾ ಆ ಥರ ನಡ್ಕೊಂಡು ಹೋಗ್ತಾರೆ. ಮತ್ತು ಅವರು ಕುಳಿತುಕೊಳ್ಬೇಕಾದ್ರೆ ಸರಿಯಾಗಿ ಕುಳಿತುಕೊಳ್ಳಲ್ಲ, ಅಸಮತೋಲನದಿಂದ ಕುಳಿತುಕೊಂಡಿರ್ತಾರೆ. ಅಭಿವೃದ್ಧಿ ಏನಿದೆ, ಅವ್ರ ಬೆಳವಣಿಗೆ, ಅವರ ಸ್ಮೈಲ್ ಸ್ಟೋನ್ ಏನು, ಅವ್ರ ಬೆಳವಣಿಗೆ ಯಾವ ಸ್ಟೇಜಲ್ಲಿ ಎಷ್ಟು ಬೆಳಿಬೇಕು ಅಷ್ಟು ತುಂಬ ಕಷ್ಟ ಆಗುತ್ತೆ. ಸೊ ಸೊಂಟ ಸರಿಯಾಗಿ ಬೆಳವಣಿಗೆಯನ್ನು ಹೊಂದಲ್ಲ. ಮತ್ತು ಅವರು ಇನ್ ಕೇಸ್ ನಿಂತ್ಕೊಂಡಾಗ ಅವರು ದೇಹ ಏನಿದೆ, ಅವರು ಹಿಂದಕ್ಕೆ ಬಾಗಿ ಇರೋ ಥರ ಇರುತ್ತೆ, ಬೆನ್ನು ಮೂಳೆ ದುರ್ಬಲವಾಗಿ ಬೆಳೆಯುತ್ತೆ, ಸರಿಯಾಗಿ ಬೆಳೆಯಲ್ಲ. ಸ್ನಾಯುಗಳು ಅಷ್ಟೇ, ಆ ಪೊಸಿಷನ್ ಕೂತ್ಕೊಂಡ್ರೆ ಅವರು ಸ್ನಾಯುಗಳು ಕೂಡ ದುರ್ಬಲ ಆಗ್ತವೆ. ಸೊ ಮಂಡಿ ಏನಿದೆ, ಮಂಡಿ ತುಂಬ ಬಿಗಿಯಾಗಿರುತ್ತೆ, ಟೈಟ್ ಆಗಿಬಿಡುತ್ತೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಆ ಡಬ್ಲ್ಯೂ ಪೊಸಿಷನ್ ಏನಿದೆ ಆ ರೀತಿ ಕುತ್ಕೊಂಡ್ರೆ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ. ಸೊ ನೀವೇನು ಮಾಡಬೇಕು, ಸೊ ಮಕ್ಕಳನ್ನ ಆ ರೀತಿ ಪೊಸಿಷನ್ನಲ್ಲಿ ಅವ್ರು ಕುಳಿತುಕೊಂಡ್ರೆ, ಸೊ ನೀವು ಆ ರೀತಿ ಕುಳಿತುಕೊಳ್ಳೋದಾಗೆ ನೋಡ್ಕೋಬೇಕು. ಮತ್ತು ಅವರಿಗೆ ಬೇರೆ ಬೇರೆ ಪೊಸಿಷನ್ ಏನು ಕುಳಿತುಕೊಳ್ಬೋದು, ಬೇರೆ ಬೇರೆ ಆಸನಗಳು ಏನಿದೆ ಆ ರೀತಿಯ ಪೊಸಿಷನಲ್ಲಿ ಕೂತ್ಕೊಳ್ಳೋಕ್ಕೆ ನೀವು ಸಜೆಸ್ಟ್ ಮಾಡಬೇಕು. ಇದಿಷ್ಟು ನನ್ನ ಒಂದು ಪುಟ್ಟ ವಿಡಿಯೋ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.